ಯಜಮಾನ ಚಿತ್ರದ ಮತ್ತೊಂದು ಹಾಡು ಬಿಡುಗಡೆಯಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾತ್ರವನ್ನ ಗುಣಗಾನ ಮಾಡುವಂತ ಈ ಹಾಡಿಗೆ ಸಂತೋಷ್ ಆನಂದರಾಮ್ ಸಾಹಿತ್ಯ ಬರೆದಿದ್ದಾರೆ. ಈ ಹಾಡಿನ ವಿಶೇಷ ಏನಪ್ಪಾ ಅಂದ್ರೆ ಸೂಪರ್ ಹಿಟ್ ಬೊಂಬೆ ಹೇಳ್ತೈತೆ ಹಾಡಿನ ಕಾಂಬಿನೇಷನ್ ಇಲ್ಲಿ ಅಚ್ಚುಗಾಗಿ ಒಂದಾಗಿರೋದು. ಹಾಗಾದ್ರೆ ಮತ್ತೇಕೆ ಹಾಡ ಹಾಡನ್ನ ನೋಡ್ತಾ ಅದರ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ. ಯಜಮಾನ ಚಿತ್ರದ ಟೈಟಲ್ ಟ್ರ್ಯಾಕ್ ಇದು. ನಿಜಕ್ಕೂ ಯಜಮಾನನ ಗುಣ ಏನು, ಯಾವ ರೀತಿ ಇರ್ತಾನೆ ಅನ್ನೋದನ್ನ ಹಾಡಿ ಹೊಗಳುವ ಸಾಲುಗಳು ಈ ಹಾಡಿನಲ್ಲಿವೆ. ಅಂದು ಅಪ್ಪುಗಾಗಿ ಬೊಂಬೆ ಹೇಳ್ತೈತೆ ಹಾಡು ಬರೆದು ನೀನೆ ರಾಜಕುಮಾರ ಅಂದಿದ್ದ ನಿರ್ದೇಶಕ ಸಂತೋಷ್ ಆನಂದರಾಮ್ ಈಗ ಯಜಮಾನನಿಗೆ ಸಾಹಿತ್ಯ ಬರೆದಿದ್ದಾರೆ. ಹಾಗೆ ಬೊಂಬೆ ಹಾಡನ್ನ ಅಷ್ಟೇ ಅದ್ಭುತವಾಗಿ ಹಾಡಿದ್ದ ವಿಜಯ್ ಪ್ರಕಾಶ್ ಅವರೇ ಯಜಮಾನ ಶೀರ್ಷಿಕೆ ಗೀತೆಗೂ ಜೀವ ತುಂಬಿದ್ದಾರೆ. ಇನ್ನು ಇವರಿಬ್ಬರಿಗೂ ಜೊತೆಯಾಗಿರೋದು ವಿ ಹರಿಕೃಷ್ಣ ಅವರ ಸಂಗೀತ. ಹೇಳುತ್ತಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ನಲಿದೆ. ಬೊಂಬೆ ಹಾಡು ಮಾಡಿದ ಮ್ಯಾಜಿಕ್ ನಿಮ್ಗೆಲ್ಲ ಗೊತ್ತೇ ಇದೆ. ಈಗಲೂ ಕನ್ನಡಿಗರು ಈ ಹಾಡನ್ನ ಗುಣಗುತ್ತಲೇ ಇದ್ದಾರೆ. ಯಜಮಾನ ಚಿತ್ರದ ಈ ಲೇಟೆಸ್ಟ್ ಹಾಡು ಸಹ ಅದೇ ಮಟ್ಟದ ಜಾದು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಅಂತಿದ್ದಾರೆ ದರ್ಶನ್ ಅಭಿಮಾನಿ ಬಳಗ. ಇನ್ನು ಹಾಡಿನಲ್ಲಿ ಸಿನಿಮಾದಲ್ಲಿನ ಕೆಲವು ಕಲಾವಿದರ ಪರಿಚಯ ಸಹ ಮಾಡಿಸಲಾಗಿದೆ. ಈ ಹಾಡಿನ ವಿಡಿಯೋದಲ್ಲಿ ದತ್ತಣ್ಣ, ಮಂಡ್ಯ ರಮೇಶ್, ದೇವರಾಜ್, ರಶ್ಮಿಕಾ ಮಂದಣ್ಣ, ರವಿಶಂಕರ್, ಬಿ ಸುರೇಶ್, ಧನಂಜಯ್ ಸಹ ಕಾಣಿಸಿಕೊಳ್ತಾರೆ. ಅಷ್ಟೇ ಅಲ್ಲ, ಈ ಹಾಡು ಬಿಡುಗಡೆಯಾಗಿ 2 ಗಂಟೆಗಳಲ್ಲಿ 472,000 ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಒಟ್ಟಾರೆ ಶಿವನಂದಿ, ಒಂದು ಮುಂಜಾನೆ, ಬಸಣ್ಣಿ ನಂತರ ಬಂದಿರುವಂತಹ ಮತ್ತೊಂದು ಬಂಪರ್ ಹಾಡು ಬಿಡುಗಡೆಯಾಗಿದ್ದು ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ನ ಗಲ್ಲಿಗಳಲ್ಲಿ ಇನ್ನು ಮುಂದೆ ಈ ಹಾಡಿಂದೇ ಮೆರವಣಿಗೆ ಅಂದ್ರೆ ಅದು ಹೊಗಳಿಕೆ ಆಗೋದಿಲ್ಲ. ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.